ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಇಡೀ ದೇಶದ ಗಮನ ಇದೀಗ ನಮ್ಮ ಕರ್ನಾಟಕದ ಮೇಲಿದೆ ಅಂತ ಹೇಳಬಹುದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದೇ ಮೇ 10ರಂದು ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ನಡೆಯಲಿದೆ. ಈಗಾಗಲೇ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಿಸಿಯಾಗಿದೆ. ಇನ್ನು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋದನ್ನ ಊರಿನ ಜಾತ್ರೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ನಾಮಿನೇಷನ್ಗಳಲ್ಲಿ ಇದೀಗ ಅಭ್ಯರ್ಥಿಗಳು ಘೋಷಿಸಿಕೊಂಡಿರುವಂತಹ ಆಸ್ತಿ ಲೆಕ್ಕಾಚಾರದ ಬಗ್ಗೆ ಬಹಳ ಕುತೂಹಲ ಹಾಗೆ ಚರ್ಚೆ ಉಂಟು ಮಾಡ್ತಾ ಇದೆ. ಇದೀಗ ನಾವು ಈ ವರದಿಯಲ್ಲಿ ಕನಕಪುರದ ಬಂಡೆ ಎಂದೇ ಖ್ಯಾತರಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷ, ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಅವರ ಆಸ್ತಿ ಎಷ್ಟಿದೆ, ಇವರ ಹೆಂಡತಿಯ ಬಳಿ ಎಷ್ಟು ಆಸ್ತಿ ಇದೆ, ಇವರ ಮಗನ ಬಳಿ ಎಷ್ಟು ಆಸ್ತಿ ಇದೆ, ಇವರಿಗೆ ಇಷ್ಟೆಲ್ಲ ಆದಾಯ ಎಲ್ಲಿಂದ ಬರ್ತಾ ಇದೆ, ಈ ಎಲ್ಲ ಮಾಹಿತಿಯನ್ನು ನಾವು ಇವತ್ತು ಈ ವರದಿಯಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ. ಮಿಸ್ ಮಾಡದೆ ಕಡೆಯ ತನಕ ನೋಡಿ. ಕನಕಪುರ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಿನ್ನೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ವೇಳೆ ತಮ್ಮ ಆಸ್ತಿ ವಿವರಗಳನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಮೌಲ್ಯ ಒಟ್ಟಾಗಿ 1214 ಕೋಟಿ ರೂಪಾಯಿ ಇದ್ದು, ಈ ಮೂಲಕ ತಾನೊಬ್ಬ ಸಾವಿರಾರು ಕೋಟಿಯ ಒಡೆಯ ಎಂದು ತಿಳಿಸಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಸುವಾಗ ತಮ್ಮ ಮತ್ತು ತಮ್ಮ ಕುಟುಂಬಸ್ಥರ ಆಸ್ತಿ ವಿವರವನ್ನ ಘೋಷಣೆಯನ್ನ ಮಾಡಿದ್ದಾರೆ. ಇದೀಗ ಎಂಎ ಪದವೀಧರರಾಗಿ ಸಾವಿರಾರು ಕೋಟಿಯ ಒಡೆಯರಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿರುವಂತಹ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಹಾಗೆ ಕುಟುಂಬದವರ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ, ಈ ಎಲ್ಲ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ. ಡಿಕೆಶಿ ಕುಟುಂಬದ ಚರಾಸ್ತಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೆಸರಲ್ಲಿ 244.93 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. ಪತ್ನಿ ಉಷಾ ಹೆಸರಿನಲ್ಲಿ 20.30 ಕೋಟಿ ರೂಪಾಯಿ ಮತ್ತು ಡಿಕೆ ಶಿವಕುಮಾರ್ ಅವರ ಪುತ್ರ ಆಕಾಶ್ ಹೆಸರಲ್ಲಿ 12.99 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಡಿಕೆಶಿ ಕುಟುಂಬದ ಸ್ಥಿರಾಸ್ತಿ. ಡಿಕೆ ಶಿವಕುಮಾರ್ ಹೆಸರಿನಲ್ಲಿ 970 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, ಪತ್ನಿ ಉಷಾ ಹೆಸರಿನಲ್ಲಿ 113.38 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಮತ್ತು ಪುತ್ರ ಆಕಾಶ್ ಹೆಸರಲ್ಲಿ 54.33 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಇನ್ನು ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಒಟ್ಟು ಸ್ಥಿರಾಸ್ತಿ ಮತ್ತು ಚರಾಸ್ತಿ ಮೌಲ್ಯ ಆಗಲೇ ಹೇಳಿದಂತೆ 1214 ಕೋಟಿ ರೂಪಾಯಿ. ಪತ್ನಿ ಉಷಾ ಅವರ ಚಿರಾಸ್ತಿ ಮತ್ತು ಚರಾಸ್ತಿ ಸೇರಿ ಒಟ್ಟು ಆಸ್ತಿಯ ಮೌಲ್ಯ 133 ಕೋಟಿ ರೂಪಾಯಿ. ಮಗ ಆಕಾಶ್ ಹೆಸರಲ್ಲಿರುವಂತಹ ಚಿರಾಸ್ತಿ ಮತ್ತು ಸ್ಥಿರಾಸ್ತಿಯನ್ನು ಒಟ್ಟು ಸೇರಿಸಿದ್ರೆ 66 ಕೋಟಿ ರೂಪಾಯಿ ಮೌಲ್ಯ ಹಾಗೂ ಅವಿಭಜಿತ ಕುಟುಂಬದ ಆಸ್ತಿ 61 ಕೋಟಿ ರೂಪಾಯಿ ಇದೆ. ಇವರ ಕುಟುಂಬದ ಒಟ್ಟು ಆಸ್ತಿ ಮೌಲ್ಯ 1414 ಕೋಟಿ ರೂಪಾಯಿ ಇದೆ. ಡಿಕೆ ಶಿವಕುಮಾರ್ ಹೆಸರಿನಲ್ಲಿ 226 ಕೋಟಿ ರೂಪಾಯಿ ಸಾಲ ಮತ್ತು ಪತ್ನಿ ಉಷಾ ಹೆಸರಿನಲ್ಲಿ 34 ಕೋಟಿ ರೂಪಾಯಿ ಸಾಲವಿದೆ. ಡಿಕೆ ಶಿವಕುಮಾರ್ 23 ಲಕ್ಷ ರೂಪಾಯಿ ಮೌಲ್ಯದ ಯುಪ್ಲೇಟ್ ವಾಚ್, 9 ಲಕ್ಷ ರೂಪಾಯಿ ಮೌಲ್ಯದ ರೋಲೆಕ್ಸ್ ವಾಚ್ ಅನ್ನು ಹೊಂದಿದ್ದಾರೆ. ಡಿಕೆ ಶಿವರ ಪತ್ನಿ ಹೆಸರಿನಲ್ಲಿ 2.6 ಕೆಜಿ ಚಿನ್ನ, 20 ಕೆಜಿ ಬೆಳ್ಳಿ ಇದೆ. ಡಿಕೆ ಶಿವಕುಮಾರ್ ಅವರ ಬಳಿ 2.18 ಕೆಜಿ ಚಿನ್ನ, 12.6 ಕೆಜಿ ಬೆಳ್ಳಿ, 1.66 ಕೆಜಿ ಚಿನ್ನಾಭರಣ, 195 ಗ್ರಾಂ ವಜ್ರ, 77 ಗ್ರಾಂ ರೂಬಿಯನ್ನು ಹೊಂದಿದ್ದಾರೆ. ಮಗ ಆಕಾಶ್ ಹಾಗೂ ಮಗಳ ಹೆಸರಲ್ಲಿ 675 ಗ್ರಾಂ ಚಿನ್ನ ಇದೆ. ಹಾಗೆ ಕುಟುಂಬದ ಬಳಿ 1 ಕೆಜಿ ಚಿನ್ನ, 10 ಕೆಜಿ ಬೆಳ್ಳಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. 2013 ಕುಟುಂಬದ ಆಸ್ತಿಯ ಮೌಲ್ಯ 251 ಕೋಟಿ ಇದ್ದು, 2018 ಒಟ್ಟು ಕುಟುಂಬದ ಆಸ್ತಿ ಮೌಲ್ಯ 840 ಕೋಟಿಗೆ ಏರಿಕೆಯಾಗಿತ್ತು. ಸದ್ಯ 2023 ಕುಟುಂಬದ ಒಟ್ಟು ಆಸ್ತಿಯ ಮೌಲ್ಯ 1414 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಡಿಕೆ ಶಿವಕುಮಾರ್ಗೆ ಇಷ್ಟೊಂದು ಆದಾಯ ಎಲ್ಲಿಂದ ಬರುತ್ತೆ? ಡಿಕೆ ಶಿವಕುಮಾರ್ ಮೇಲೆ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದ ಸಂಬಂಧ ಸಿಬಿಐ ತನಿಖೆ ನಡೆಸಬೇಕು ಅಂತ ಸರ್ಕಾರ ಆದೇಶಿಸಿತ್ತು. ಈಗ ಈ ತನಿಖೆಗೆ ತಡೆಯಾಜ್ಞೆಯನ್ನು ಕೋರಿ ಡಿಕೆಶಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿದೆ. ಇನ್ನು ಮೂಲಗಳ ಪ್ರಕಾರ ಇವರಿಗೆ ಕೃಷಿ, ಬಾಡಿಗೆ ಮತ್ತು ವಿವಿಧ ಕಂಪನಿಗಳಲ್ಲಿ ಷೇರು ಉದ್ದಿಮೆಗಳಿಂದ ಇವರಿಗೆ ಇಷ್ಟೊಂದು ಆದಾಯ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಡಿಕೆಶಿ ಬಳಿ ಇರೋದು ಇಷ್ಟೇ ಆಸ್ತಿನಾ ಅಥವಾ ಇದಕ್ಕಿಂತಲೂ ಜಾಸ್ತಿ ಇರಬಹುದಾ? ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.